ಹಲೋ ಆಲ್ ಫ್ಯಾಂಟಮ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಇದೆಲ್ಲ ನಿಮಗೆ ಗೊತ್ತಿರೋದೆ ತುಂಬ ಹಳೆ ವಿಷಯ ಆಗೋಯ್ತು ಬಟ್ ನನಗೆ ಆ ಲುಕ್ ನೋಡಿಬಿಟ್ಟು ನನ್ನ ಒಪಿನಿಯನ್ ಸ್ವಲ್ಪ ಹಂಚ್ಕೋಬೇಕು ಅಂತ ಅನಿಸಿತ್ತು ಸೊ ಅದಕ್ಕೆ ನಾಲ್ಕು ದಿನ ಆದಮೇಲೆ ಕೂಡ ವೀಡಿಯೋ ಇದ್ದೀನಿ ನಿಜವಾಗ್ಲೂ ಕಿಚಾ ಸುದೀಪ್ ಅವರು ಒಂದು ಟ್ವೀಟ್ ಮಾಡಿದರು ತಮ್ಮೊಂದು ಸೆಲ್ಫಿನ ಪೋಸ್ಟ್ ಮಾಡಿದರು ಟ್ವಿಟರಲ್ಲಿ ಯಾವ ಥರ ಇರುತ್ತೆ ಫ್ಯಾಂಟಮಲ್ಲಿ ಅವ್ರ ಲುಕ್ ಅಂತ ಒಂದು ಇಯರ್ ರಿಂಗ್ ಎಕ್ಸ್ಟ್ರಾ ಬಂದಿದೆ ಆ್ಯಂಡ್ ಮೀಸೆ ಕೂಡ ಎಕ್ಸ್ಟ್ರಾ ಆಗಿದೆ ಆ್ಯಂಡ್ ದೆನ್ ಅಭಿನಯ ಚಕ್ರವರ್ತಿ ಆ್ಯಸ್ ವಿಕ್ರಾಂತ್ ರೋಣ ಅನ್ನೋದೊಂದು ಪೋಸ್ಟ್ ಬಂತು ಸೊ ಇದಿಷ್ಟು ಮೂರು ಎಲಿಮೆಂಟ್ ನೋಡಿಬಿಟ್ಟು ನನಗೆ ಎಕ್ಸೈಟ್ಮೆಂಟ್ ಅದೇನೋ ಗೊತ್ತಿಲ್ಲ ತುಂಬ ಜಾಸ್ತಿ ಆಯಿತು ಇವೆ ಮೇನ್ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡುವಂಥ ನೇಮ್ ಅಥವಾ ಫ್ಯಾಕ್ಟರ್ ಅಂದರೆ ಅನೂಪ್ ಭಂಡಾರಿ ಅವರು ತೆಗ್ದಿರೋದು ಎರಡೇ ಸಿನಿಮಾ ಬಟ್ ಅವರು ಆಕಾಶನೂ ಮುಟ್ಟಿದ್ದಾರೆ ಪಾತಾಳನೂ ನೋಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಅಥವಾ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ಹಿಟ್ ಅಂತ ಹೇಳ್ಬೋದು ತನ್ನಲ್ಲಿ ಟ್ಯಾಲೆಂಟ್ ಏನಿದೆ ಕ್ರಿಯೇಟಿವಿಟಿ ಅಥವಾ ಕ್ರಾಫ್ಟ್ ಏನಿದೆ ಕಲೆ ಅದನ್ನ ಹಾಕಿದರು ರಂಗಿತರಂಗಾಗೆ ಆ್ಯಂಡ್ ಅದಕ್ಕೆ ಅದು ಇನ್ನೂರು ದಿನ ಕೂಡ ಓಡ್ತು ಆ್ಯಂಡ್ ಅಷ್ಟು ಅವಾರ್ಡ್ಸ್ ಪಡ್ಕೊಳ್ತು ಆ್ಯಂಡ್ ಅದೇ ಥರ ಸೆಕೆಂಡ್ ಸಿನಿಮಾಗೆ ಬಂದರೆ ರಾಜರಥ ಅಟ್ಟರ್ ಫ್ಲಾಪ್ ಅಂತಲೇ ಹೇಳಬೇಕು ತುಂಬ ವಿಷಯಗಳನ್ನು ಹೇಳೋಕ್ಕೋಗಿ ಎಲ್ಲೋ ಫೇಲ್ ಆದರು ಅಂತ ಅಂದ್ಕೊಳ್ತೀನಿ ನಾನು ಆ್ಯಂಡ್ ಆಡಿಯನ್ಸ್ ಅದನ್ನು ರಿಸೀವೂ ಮಾಡಲಿಲ್ಲ ಆ್ಯಂಡ್ ಅದ್ರ ಜೊತೆ ಕಾಂಟ್ರವರ್ಸಿ ಕೂಡ ಬಂತು ಆಡಿಯನ್ಸ್ನೇ ಬೈದಿದ್ದಾರೆ ಇವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದಕ್ಕೆ ಸಾರಿ ಕೂಡ ಕೇಳಾಯಿತು ಅವರು ಸೊ ಎರಡು ಟೂ ಎಂಡ್ಸ್ ಎಕ್ಸ್ಟ್ರೀಮ್ ಎಂಡ್ಸ್ ಅಂತ ಏನು ಹೇಳ್ತೀವಿ ಟೋಟಲ್ ಪಾಸಿಟಿವ್ ಟೋಟಲ್ ನೆಗೆಟಿವ್ ಎರಡನ್ನೂ ಅವ್ರು ನೋಡಿದ್ದಾರೆ ನನಗೆ ಅಟ್ ಪರ್ಸ್ನಲಿ ಅಂದರೆ ಅಟ್ ಪ್ರೆಸೆಂಟ್ ನನಗೆ ನೆನಪಾಗೋದು ಒಂದೇ ಒಂದು ಡೈಲಾಗ್ ಅವ್ರ ಬಗ್ಗೆ ಕೆ ಜಿ ಎಫ್ ಅಲ್ಲಿ ಹೇಳ್ತಾರಲ್ಲ ಗಾಯಗೊಂಡಿರೋ ಸಿಂಹದ ಉಸಿರು ಘರ್ಜನೆಗಿಂತ ಭಯಂಕರ ಅಂತ ಆ ಥರ ಅನಿಸುತ್ತೆ ಅವ್ರು ನೋಡಿದ್ರೆ ಬಿಕಾಸ್ ಹೀ ಈಸ್ ಕ್ಯಾಪಬಲ್ ಅವರ ಲಿರಿಕ್ಸ್ ಕೇಳಿಬಿಟ್ಟೆ ನನಗೆ ತುಂಬ ಇಷ್ಟ ಆಗಿತ್ತು ಡಿಫ್ರೆಂಟ್ ಲೆವೆಲ್ ಆಫ್ ಡಿಕ್ಷನರಿ ಇದೆ ಅವ್ರ ಹತ್ರ ಅಂತ ವರ್ಡ್ ಸಂಗ್ರಹ ಏನಿದೆ ಪದಗಳ ಸಂಗ್ರಹ ಅಂತೀವಲ್ಲ ಅದು ತುಂಬ ಚೆನ್ನಾಗಿದೆ ಅವ್ರ ಹತ್ರ ಲಿರಿಕ್ಸ್ ತುಂಬ ಚೆನ್ನಾಗಿ ಬರೀತಾರೆ ಒಂದು ಕಲೆ ಇದೆ ಸಿನಿಮಾನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಫ್ಯಾಂಟಮ್ ಒಂಥರ ಬೌನ್ಸ್ ಬ್ಯಾಕ್ ಅವರು ಹೇಗೆ ಮಾಡ್ತಾರೆ ಅವರು ವಾಪಸ್ ಹೇಗೆ ಬರ್ತಾರೆ ಮತ್ತೆ ಅವರ ಜಾನರ್ಗೆ ಅಂತ ಇನ್ನು ಬಿಲ್ಲ ಭಾಷೆ ಸಿನಿಮಾ ಯಾಕೆ ನಿಲ್ತು ಅನ್ನೋದ್ರ ಮೇಲೆ ಒಂದು ಒಪಿನಿಯನ್ ಹೇಳೋದಾದರೆ ಇದು ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಯಾವುದೇ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಸ್ಟಾರ್ ವ್ಯಾಲ್ಯೂ ಏನಿದೆ ಅದನ್ನು ಫಸ್ಟ್ ನೋಡ್ತಾರೆ ಈಗ ಸ್ಟಾರ್ ಅವರ ಹಿಂದಿನ ಸಿನಿಮಾ ಸುದೀಪ್ ಅವ್ರ ಹಿಂದಿನ ಸಿನಿಮಾ ಫ್ಲಾಪ್ ಆಯಿತು ಹಿಟ್ ಆಯಿತೋ ಅದನ್ನು ನೋಡಲ್ಲ ಯಾಕೆಂದರೆ ಅವ್ರಿಗೊಂದು ಫ್ಯಾನ್ ಬೇಸ್ ಅಂತ ಇರುತ್ತೆ ಬಟ್ ಡೈರೆಕ್ಟರ್ ವಿಷಯಕ್ಕೆ ಬಂದಾಗ ಅವ್ರು ಹಿಂದಿನ ಸಿನಿಮಾಗಳನ್ನು ನೋಡ್ತಾರೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಹೇಗಿದೆ ಅವರ ಹಿಟ್ ಕೊಡ್ತಾರೋ ಸೂಪರ್ ಹಿಟ್ ಕೊಡ್ತಾರೋ ಅದನ್ನು ನೋಡ್ತಾರೆ ಬಟ್ ಈಗ ಅಟ್ ಪ್ರೆಸೆಂಟಾಗಿ ಅನೂಪ್ ಭಂಡಾರಿ ಅವರ ಆ್ಯಕ್ಚುಲ್ ಕನ್ಸಿಸ್ಟೆನ್ಸಿ ನೋಡಿದ್ರೆ ಅಷ್ಟು ಚೆನ್ನಾಗಿಲ್ಲ ಒಂದು ಸಿನಿಮಾ ಹಿಟ್ಟಾಯಿತು ಒಂದು ಸಿನಿಮಾ ಟೋಟಲ್ ಫ್ಲಾಪ್ ಆಯಿತು ಸೊ ಅದಕ್ಕೋಸ್ಕರನೇ ಅವ್ರಿಗೆ ಟೈಮ್ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ನು ಆ ಕ್ರಾಫ್ಟ್ನ ಇನ್ನು ಚೆನ್ನಾಗಿ ಬಿಲ್ಡ್ ಮಾಡ್ಕೊಳೋಕ್ಕೆ ಹೆಸರು ಪಡ್ಕೊಳ್ಳೋಕ್ಕೆ ಈಗ ಈ ಸಿನಿಮಾ ಆದಮೇಲೆ ಫ್ಯಾಂಟಮ್ ಆದಮೇಲೆ ಸುದೀಪ್ ಅವರ ನೆಕ್ಸ್ಟ್ ಸಿನಿಮಾ ಬರುತ್ತೆ ಅವ್ರದ್ದೇ ಒಂದು ಡೈರೆಕ್ಷನಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ ಸಿನಿಮಾ ಬರಬಹುದು ಅದರ ನೆಕ್ಸ್ಟು ಈ ಮೂವಿಯಿಂದ ಏನು ಪ್ರೂವ್ ಮಾಡಿರ್ತಾರೆ ಅನೂಪ್ ಭಂಡಾರಿ ಅವರು ಅದರ ಮೇಲೆ ಅವ್ರಿಗೊಂದು ವ್ಯಾಲ್ಯೂ ಬಂದಿರುತ್ತೆ ಆ್ಯಂಡ್ ಅದಕ್ಕೆ ಅವರು ಬಿಲ್ಲರಂಗ ಭಾಷೆ ತೆಗಿಯೋಕ್ಕೆ ಒಂದು ಹೈಪ್ ಕ್ರಿಯೇಟ್ ಮಾಡೋಕ್ಕೆ ಅವ್ರ ಕೈಯಿಂದ ಸಾಧ್ಯ ಅಂತ ಅನಿಸಿರ್ಬೋದು ಎಲ್ಲರಿಗೂ ಅದಕ್ಕೆ ಅದನ್ನು ಹೋಲ್ಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕೆ ಸೊ ಅದೇನೇ ಇರಲಿ ನಿಜವಾಗ್ಲೂ ನನಗೆ ಎಕ್ಸೈಟ್ಮೆಂಟ್ ಅಂತೂ ಜಸ್ಟ್ ಆ ಪೋಸ್ಟರು ಕೂಡ ಅಲ್ಲ ಅದು ಜಸ್ಟ್ ಅನ್ ಅನೌನ್ಸ್ಮೆಂಟ್ ಅದರಿಂದನೇ ಜಾಸ್ತಿ ಆಯಿತು ಏನೇನು ತಪ್ಪು ಮಾಡಿದ್ದಾರೆ ಅವರು ಹಳೆ ಸಿನಿಮಾಗಳಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಕಮರ್ಷಿಯಲ್ ಸಬ್ಜೆಕ್ಟಿಂದ ಬಂದರೆ ಖಂಡಿತ ಅವ್ರಿಗಿರೋ ಒಂದು ಸ್ಕ್ರೀನ್ ಪ್ಲೇ ಲೆವೆಲ್ ಏನಿದೆ ಅದರಿಂದ ಮತ್ತು ಡೈಲಾಗ್ಸ್ಗಳಿಂದ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನಗೆ ಖಂಡಿತ ಅನಿಸ್ತಾ ಇದೆ ಅಂಡ್ ಒಳ್ಳೇದಾಗ್ಲಿ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿಗೆ ನನ್ನ ಹತ್ರ ಇದ್ದಂಥ ವಿಷಯ ಇಷ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು